ಹಳ್ಳಿ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಮಾಹಿತಿಗಳಿಗೆ ಬೆಲ್ ಐಕಾನ್ ಅನ್ನು ಒತ್ತಿ. ನಮಸ್ತೆ ವೀಕ್ಷಕರೇ, ನೀವು ರವಿತೇಜ ಅವರನ್ನು ರಾಜಧಾನಿ ಸಿನಿಮಾದಲ್ಲಿ ನೋಡಿರುತ್ತೀರಾ ಅನ್ಕೋತೀನಿ. ರವಿತೇಜ ಅವರ ಸ್ನೇಹಿತರ ಹೆಂಡತಿಯನ್ನು ಬಸ್ನಲ್ಲಿ ಕೆಲ ಕಿಡಿಗೇಡಿಗಳು ಚುಡಾಯಿಸುತ್ತಾರೆ. ಇದನ್ನು ತಿಳಿದ ರವಿತೇಜ ಅವರು ಕಿಡಿಗೇಡಿಗಳ ಮೇಲೆ ಗಲಾಟೆ ಮಾಡಿರುತ್ತಾರೆ. ಇದನ್ನು ನೋಡಿದ ಮಫ್ತಿಯಲ್ಲಿದ್ದ ಪೊಲೀಸರು ರವಿತೇಜ ಮತ್ತು ಅವರ ಸ್ನೇಹಿತರನ್ನು ಅವರ ವಶಕ್ಕೆ ತೆಗೆದುಕೊಂಡು ಪೊಲೀಸ್ ಠಾಣೆಯಲ್ಲಿ ಕೂರಿಸುತ್ತಾರೆ. ನಂತರ ರವಿತೇಜ ಅವರು ಎಷ್ಟೇ ಕೇಳಿಕೊಂಡರೂ ಪೊಲೀಸ್ ಅವರನ್ನು ಬಿಡುವುದಿಲ್ಲ. ಬೇರೆ ಸ್ನೇಹಿತರಿಂದ ಹೇಳಿಸಿದರೂ ಮತ್ತು ಮುಖ್ಯ ಗಣ್ಯ ವ್ಯಕ್ತಿಗಳಿಂದ ಹೇಳಿಸಿದರೂ ಅವರನ್ನು ಬಿಟ್ಟಿರುವುದಿಲ್ಲ. ನಂತರ ಕೊನೆಯದಾಗಿ ಯಶ್ ಅವರಿಗೆ ರವಿತೇಜ ಅವರು ಕರೆ ಮಾಡುತ್ತಾರೆ. ವಿಷಯ ತಿಳಿದ ಯಶ್ ಅವರು ದಿಢೀರ್ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಪೊಲೀಸರಲ್ಲಿ ರಾಜಧಾನಿ ಶೂಟಿಂಗ್ಗೆ ತಡವಾಗುತ್ತದೆ, ಬಿಟ್ಟು ಬಿಡಿ, ಇವರದು ತಪ್ಪಿಲ್ಲ ಎಂದು ಕೇಳಿಕೊಳ್ಳುತ್ತಾರೆ. ಆ ನಂತರವೂ ಪೊಲೀಸ್ ಅಧಿಕಾರಿಗಳು ಬಿಡುವುದಿಲ್ಲ. ನಂತರ ರವಿತೇಜ ಅವರದು ಯಾವುದೇ ತಪ್ಪಿಲ್ಲ ಎಂದು ತಿಳಿದ ನಂತರ ಪೊಲೀಸರ ಹತ್ತಿರ ಜೋರಾಗಿ ಕೇಳ್ತಾರೆ, ಈಗ ಇವರನ್ನು ಬಿಡದಿದ್ದರೆ ಟಿವಿ ಮಾಧ್ಯಮಗಳನ್ನು ಕಳಿಸುತ್ತೇನೆ, ಆನಂತರ ಪರಿಣಾಮ ಚೆನ್ನಾಗಿರುವುದಿಲ್ಲ, ಮೀಡಿಯಾಗಳು ಬಂದರೆ ತೊಂದರೆ ಆಗುವುದು ನಿಮಗೆ ಎಂದು ಪೊಲೀಸರ ಹತ್ತಿರ ಜೋರಾಗಿ ಮಾತನಾಡಿ ತನ್ನ ಸ್ನೇಹಿತರಾದ ರವಿತೇಜ ಮತ್ತು ಅವರ ಸ್ನೇಹಿತರನ್ನು ಪೊಲೀಸರಿಂದ ಬಿಡಿಸಿಕೊಂಡು ಬಂದಿರುತ್ತಾರೆ. ಈ ಘಟನೆಯನ್ನು ರವಿತೇಜ ಅವರು ಅವರ ನಿರ್ದೇಶನದ ಸಾಗುತ್ತಾ ದೂರ ದೂರ ಚಿತ್ರದ ಕಾರ್ಯಕ್ರಮದ ವೇಳೆ ಹಂಚಿಕೊಂಡಿದ್ದಾರೆ. ಯಾರಿಗೆ ಏನಾದರೇನು ಎನ್ನುವ ಈ ಕಾಲದಲ್ಲಿ ಯಶ್ ಅವರು ತನ್ನ ಸ್ನೇಹಿತರಿಗೋಸ್ಕರ ಪೊಲೀಸ್ ಠಾಣೆವರೆಗೂ ಹೋಗಿ ಅವರನ್ನು ಬಿಡಿಸಿಕೊಂಡು ಬಂದಿರುವುದು ಯಶ್ ಅವರ ದೊಡ್ಡತನ ಎತ್ತಿ ತೋರಿಸುತ್ತದೆ. ನೀವೇನಾದರೂ ಯಶ್ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.